ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಅರುಣ್ ಕನ್ನಡ ಚಾನಲ್. ನಾನು ಇವತ್ತು ಡ್ರೈ ಫ್ರೂಟ್ಸ್ ಆಲು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ್ಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಹಾಲು ಮಾಡೋದು ತುಂಬ ಈಸಿ, ದೇಹಕ್ಕೆ ಕೂಡ ತಂಪಿದು. ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಹೋಳಷ್ಟು ನಾನು ಒಣಕೊಬ್ಬರಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಕೊಬ್ಬರಿ ತೊಗೋಬೋದು, ಒಣಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 4 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆ ತೊಗೊಂಡಿದ್ದೀನಿ. ತಣ್ಣಗಿದ್ದರೆ ಸ್ವಲ್ಪ ಹುರ್ಕೊಳ್ಳಿ, ನಾನಿಲ್ಲಿ ಹುರಿತಾ ಇಲ್ಲ. ಒಂದು 4 ಏಲಕ್ಕಿ, 3 ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು 6 ಖರ್ಜೂರ ತೊಗೊಂಡಿದ್ದೀನಿ. ನೀವು ಒಣ ಖರ್ಜೂರ ಬೇಕಾದ್ರೂ ತೊಗೋಬೋದು. ಇದನ್ನು ನುಣ್ಣಿಗೆ ನಾವು ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಫುಲ್ಲು ಪೇಸ್ಟಾಗಿ ನಾವು ರುಬ್ಕೊಂಬರ್ಬೇಕು. ರುಬ್ಬಿದ್ದಾದಮೇಲೆ ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಒಣಕೊಬ್ಬರಿ ಹಾಕಿರೋದ್ರಿಂದ 1 ಕಪ್ಪಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ನೀವು ಹಸಿ ಕೊಬ್ಬರಿ ಹಾಕಿದ್ರೆ ಹಾಲೇನು ಬೇಡ, ಅದರಲ್ಲೇ ಹಾಲು ಬಿಟ್ಕೊಳುತ್ತೆ. ಅದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ. ಕಲ್ ಸಕ್ಕರೆ ಹಾಕಿದ್ರೆ ತಂಪಾಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತ ಒಂದು 1/2 ಲೀಟ್ರಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಹಾಕ್ಕೊಳ್ಳಿ, ನೀರಾಗ ಬೇಕಾದ್ರೆ ನೀರು ಹಾಕ್ಕೊಳ್ಳಿ. ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಿದ್ರೆ ನಮಗೆ ಸಾಕು. ಕುಡಿಯೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೋದು. ನಾನಿಲ್ಲಿ 1/2 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ನಾನು ಸ್ಟೋವ್ ಮೇಲಿಟ್ಟು ನಾನು 1-5 ನಿಮಿಷ ಕುದಿಯಾಕ್ಬಿಡ್ತೀನಿ. ಸಕ್ಕರೆ ಕರಗಿ ಅದು ಕುದಿತಾ ಇದ್ದರೆ ಸಾಕು, ಏನು ಜಾಸ್ತಿ ಏನು ಬೇಯಿಸಬೇಕು ಅಂತೇನಿಲ್ಲ. ಕುದ್ರೆ ನಮಗೆ 1-5 ನಿಮಿಷ ಸಾಕು. ಇದನ್ನು ಕುದಿಯೋದಕ್ಕೆ ಬಿಡೋಣ. ನಮಗಿದು ದೇಹಕ್ಕೆ ತಂಪು. ರಾತ್ರಿ ಹೊತ್ತು ನಿಮಗೆ ನಿದ್ದೆ ಬಂದಿಲ್ಲ ಅಂದರೆ ರಾತ್ರಿ ಹೊತ್ತು ನೀವು ಮಾಡಿಕೊಂಡು ಊಟ ಆದಮೇಲೆ ಕುಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ಕುಡಿತಾರೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಕುದೀತಾ ಇದೆ, 1-5 ನಿಮಿಷ ಆಗಿದೆ, ರೆಡಿ ಆಯಿತು. ಇದಕ್ಕೆ ತುಪ್ಪ ಏನು ಬೇಡ, ಹೀಗೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು ಡ್ರೈ ಫ್ರೂಟ್ಸ್ ಹಾಲು. ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂದವ್ರಿಗೆ, ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ ಹಾಲು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.